ಕಾಟನ್ಪೇಟೆ ಸುಬ್ರಹ್ಮಣ್ಯ ಗಲ್ಲಿಯಲ್ಲಿ ಈ ಒಂದು ಮೊಬೈಲ್ ಅಂಗಡಿಯಲ್ಲಿ ಕಳ್ಳತನ ಆಗಿದೆ ಅಂತ ತುಳ್ ಬಂದಿದೆ. ಏನು ಕಳ್ಳತನ ಆಗಿದೆ, ಯಾವ ರೀತಿ ಆಗಿದೆ ನೋಡೋಣ ಬನ್ನಿ. ಕಳ್ಳತನ ಆಗಿದೆ, ಮೊಬೈಲ್ 6 ಮೊಬೈಲ್ ಹೋಗಿದೆ, 15,000 ರೂಪಾಯಿ ಕೇಸ್ ಹೋಗಿದ್ದಾರೆ, ಚಿಲ್ಲರೆ ಐಟಮ್ಗಳೆಲ್ಲ ತಗೊಂಡು ಹೋಗಿದ್ದಾರೆ ಅವರು. ಬೀಗನೂ ಜೊತೆಗೆ ತಗೊಂಡು ಹೋಗಿದ್ದಾರೆ. ಇಲ್ಲಿ ಇಲ್ಲ ಈಗ. ಯಾವಾಗ ಆಗಿದೆ ಇದು? ರಾತ್ರಿ ಆಗಿರೋದು. ರಾತ್ರಿ ಹೊತ್ತಾಗಿದೆ. ನಿಮಗೆ ಯಾವಾಗ ಗೊತ್ತಾಯ್ತು? ನನಗೆ ಈಗ ಇನ್ಫಾರ್ಮ್ ಆಗಿದೆ, ಅಂಗಡಿ ಬಂದು ನೋಡ್ತಾ ಇದೆ, ಎಲ್ಲ ಓಪನ್ ಇದೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದು ತಗೊಂಡು ಹೋಗಿದ್ದಾರೆ, ಪರಿಚಯ ಇದೆ. ಸಿಸಿ ಕ್ಯಾಮ್ರಾ ಏನಾದ್ರು ಇದೆಯಾ? ಇಲ್ಲ, ಸಿಸಿ ಕ್ಯಾಮ್ರಾ ಇಲ್ಲ. ಇಲ್ಲಿ ಏರಿಯಾಗಳಲ್ಲಿ ಇದೆ? ಏರಿಯಾದಲ್ಲಿ ಇದೆ, ಬಟ್ ಅದು ಬಹಳ ದೂರ ಇದೆ. ಇಲ್ಲಿ ಹತ್ರ ಯಾವುದು ಇಲ್ಲ. ಈ ಕಡೆ ಆ ಕಡೆ ಹೋಗುವಾಗಲ್ಲ ಗೊತ್ತಾಗಬಹುದು. ಇಲ್ಲ, ಇಲ್ಲಿ ಎರಡಂಗಡಿಗೆ ಆಗಿದೆ ಕಳ್ತ. ಅಲ್ಲಿ ಒಂದು ಒಬ್ಬ ಅಂಗಡಿ ಆಗಿದೆ. ಯಾವಾಗ? ಅಲ್ಲಿ ನೈಟ್. ಬೀಗನಲ್ಲಿ ಇಟ್ಟಿದ್ದಾರೆ ಅಲ್ಲಿ ನೋಡಿ. ಅಲ್ಲೂ ಆಗಿದೆಯಾ? ಅಲ್ಲಿ ಆಗಿದೆ. ಇವತ್ತಾಗಿದೆಯಾ? ಅದೇ ಸೇಮ್ ಜೊತೆಗೆ ನೈಟ್ ಆಗಿರೋದು. ನೈಟ್ ಆಗಿದೆ ಅಂದ್ರೆ ಎಷ್ಟೊತ್ತಾಗ ರಾತ್ರಿನ? ಇಲ್ಲ ಗೊತ್ತಾ, ನಾವು ಮನೆಯಲ್ಲಿ ಮಲ್ಕೊಂಡು ನೋಡಕ್ ಆಗುತ್ತೆ. ಇಲ್ಲ, ದೇವ ಇಲ್ಲ ಬಂದು ನೋಡ್ತಾ ಇದೀವಿ. ಟೋಟಲ್ ಎಷ್ಟಾಗಿದೆ ಇವಾಗ? ಏನು, ಎರಡು ಅಂಗಡಿ ಕಳ್ತನ ಆಗಿದೆ. ನಿಮ್ಮ ಅಂಗಡಿ ಇದು ಎಷ್ಟು ಕಳ್ತನ ಆಗಿದೆ? ನಮ್ಮ ಅಂಗಡಿನಲ್ಲಿ ಕೇಸ್ ಹೋಗಿದೆ, ಮೊಬೈಲ್ ಹೋಗಿದೆ, ಎಸ್ಎಸ್ಸಿ ಐಟಮ್ ತಗೊಂಡು ಹೋಗಿದ್ದಾರೆ ಅವನು. ಟೋಟಲ್ ಎಷ್ಟು? 50,000 ಆಗಿರ್ಬೋದು? 50,000 ಇರ್ಬೋದು. 50 ಇಲ್ಲ, 1,00,000 ಇದೆ. ಮೊಬೈಲು ಆಮೇಲೆ ಕ್ಯಾಶ್ ಬರೀ ಮೊಬೈಲ್ ಇರೋದು 60,000 ರೂಪಾಯಿ ಒಂದು. ಎಷ್ಟು ಮೊಬೈಲ್ ಹೋಗಿದೆ? 6 ಮೊಬೈಲ್ ಹೋಗಿದ್ದಾರೆ. ಕ್ಯಾಶ್ 15,000. ಅಸೆಸರಿ ಎಸ್ಎಸ್ಸಿ ಐಟಮ್ಸ್ ತಗೊಂಡು ಹೋಗಿದ್ದಾರೆ. ಏನು ಹೇಳ್ತೀರಾ ಈ ರಸ್ತೆ ಬಗ್ಗೆ? ಏನು ಹೇಳೋದು, ಕಳ್ಳರು ಜಾಸ್ತಿ ಆಗ್ತಾ ಇದೆ, ನೋಡ್ಬೇಕಲ್ಲ, ಪಬ್ಲಿಕ್ ನೋಡ್ತಾ ಇಲ್ಲ, ಏನು ಮಾಡೋದು ಈಗ? ಈ ಒಂದು ಚಿಲ್ಲರೆ ಅಂಗಡಿ ಇದೆ, ತುಂಬ ಗ್ಯಾಂಗ್ಗಳೆಲ್ಲ ನಿಂತ್ಕೋತಾರೆ ಬೆಳಿಗ್ಗೆ ಸಾಯಂಕಾಲದವರೆಗೂ. ನಿಜಾನ? ಏನು ಗ್ಯಾಂಗ್ ಇದೆ, ಏನೇರಮ್ಮ, ಬಟ್ಟು ಕಳ್ತನ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಈಗ ಬಂದೆ ನಾನು, ನೋಡ್ತಾ ಇದ್ದೀನಿ, ಐಟಮ್ ಇಲ್ಲ ಇಲ್ಲಿ. ಕಸ್ಟಮರ್ದು ಇದೆ ಅಲ್ಲ ಮೊಬೈಲ್, ಏನು ಆಂಚರಿ ಕೊಡೋದು ಈಗ ಅವ್ರಿಗೆ? ಕಸ್ಟಮರ್ ನೀವು ರಿಪೇರಿಂಗ್ ಕೊಟ್ಟಿರೋದು, ಅವ್ರಿಗೆ ಏನು ಆಂಚರಿ ಹೇಳ್ಬೋದು ಈಗ? ನಮ್ಮ ಕಳ್ತನ ಆಗಿದೆ ಅಂತ ಅವ್ರು ಬಿಡ್ತಾರೆ. ಅವರು ಜಾಸ್ತಿ ಆಗಿದೆ, ಕಳ್ತನ ಜಾಸ್ತಿ ಆಗಿದೆ, ಅಲ್ಲಿ ಯಾರು ಕೇಳೋರಿಲ್ಲ ಅಂತೀರಾ? ಅದೇ, ಏನು ನೋಡೋರಿಲ್ಲ ಅಂದ್ರೆ ಏನು ಮಾಡೋದು ಹೇಳಿ? ಏನು ಹೇಳಕ್ಕೆ ಇಷ್ಟ ಬೀಳ್ತೀರಾ? ಪೊಲೀಸ್ ಠಾಣೆ ಈಗ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ? ನೋಡಿ, ಈ ಕಾಟನ್ಪೇಟೆ ಸುಬ್ರಹ್ಮಣ್ಯ ಗಲ್ಲಿಯಲ್ಲಿ ಎರಡು ಅಂಗಡಿಯಲ್ಲಿ ಆಗಿದೆ ಅಂತೆ ಕಳ್ತನ. ಅಲ್ಲಿ ಮುಂದೆ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಆಗಿದೆ. ಇಲ್ಲಿ ಏನಂದ್ರೆ ಒಂದು ಚಿಲ್ಲರೆ ಅಂಗಡಿ ಇದೆ ಈ ಕಡೆ ಮುಂಭಾಗ, ಅಲ್ಲಿ ಸುಮಾರು ಜನ ಗ್ಯಾಂಗ್ಗಳು ನಿಂತ್ಕೋತಾರೆ. ನಾವು ಇಲ್ಲಿ ಸ್ಥಳೀಯರೆ, ನಾವೂ ನೋಡಿದಾಗ ಸಿಗರೇಟ್ಗಳು ಸೇರಿಕೊಂಡು ಗ್ಯಾಂಗ್ಗಳು ನಿಂತ್ಕೊಂಡು ಏನೋ ಚಲನವಲನಗಳು ನಡೀತಾ ಇದೆ. ಇದನ್ನ ಹತ್ತಿರದ ಪೊಲೀಸ್ ಠಾಣೆಯವರು, ಕಾಟನ್ಪೇಟೆ ಪೊಲೀಸ್ ಅಧಿಕಾರಿಗಳು ಈ ಗಸ್ತು ಅಂದರೆ ಈ ಬೀಟನ್ನ ಹೆಚ್ಚುವರಿ ಮಾಡಿ ಈ ಗಲ್ಲಿ ಗಲ್ಲಿಯಲ್ಲಿ ತಿರುಗಾಡೋರನ್ನ ಸ್ವಲ್ಪ ನಿಗಾ ವಹಿಸಿ ಸಾರ್ವಜನಿಕರಿಗೆ ಮತ್ತು ವರ್ತಕರಿಗೆ, ಅಂಗಡಿ ಮಾಲೀಕರಿಗೆ ಮತ್ತು ಮನೆಯವ್ರಿಗೆ ಅನುಕೂಲ ಆಗಿ ಅಂತ ಹೇಳ್ಬಿಟ್ಟು ಈ ಸುದ್ದಿಗಾರರಲ್ಲಿ ಪ್ರಯತ್ನಿಸುತ್ತೇವೆ. ಇನ್ನೊಂದು ಜಾಗ ಆಗಿದೆ ಅಂತ ನೋಡೋಣ ಬನ್ನಿ. ಹೊಸ ಅಂಗಡಿನ ನಿಮ್ದು? ಸರ್, ಹೊಸ ಅಂಗಡಿ. ಎಷ್ಟು ತಿಂಗಳಾಯ್ತು? ತಿಂಗಳು ಆಗಿಲ್ಲ, ಇನ್ನೂ ಆಗಿಲ್ಲ. ಹೊಸದಾಗಿನ ಪ್ರಾರಂಭ ಮಾಡಿದ್ರಾ? ಏನು ದಿವಸ ಆಗಿದೆ? 20 ದಿನ ಆಗಿದೆ. ಏನಾಗಿದೆ ಕಳ್ತನ? ಏನಾದರೂ ಆಗಿದೆಯಾ? ಲಾಕ್ ಹೊಡೆದಾಗಿದ್ದಾರೆ. ಬೇರೆ ಏನಾದರೂ ಕಳ್ತನ ಮಾಡ್ಬೋದು? ಕ್ಯಾಶು ಏನಾದರೂ ಹೋಗಿದೆಯಾ? ಏನಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿಲ್ವಾ? ಕೊಟ್ಟಿದ್ದೀರಾ? ಕೊಡಿ, ಕೊಡಿ, ಕಂಪ್ಲೇಂಟ್ ಕೊಡಿ. ನೋಡಿ, ಇವ್ರು ಹೊಸದಾಗಿ ಮಾಡಿದ್ದಾರೆ ಅಂಗಡಿ, ಇನ್ನು ಹೊಸದಾಗಿ 20 ದಿನಾನೂ ಇಲ್ಲ. ಒಂದೇ ಏರಿಯಾದಲ್ಲಿ ಎರಡು ಅಂಗಡಿ ಆಗಿದೆ. ಇವ್ರ ಅಂಗಡಿಯಲ್ಲಿ ಏನು ಮಾಡಲು ಕಳ್ತನ ಆಗಿಲ್ಲ. ಯಾಕಂದರೆ ಇದು ಲೇಸ್ ಐಟಮು, ಪಂಚ ಅಂಗಡಿ. ಇನ್ನು ಹೊಸ ಅಂಗಡಿ ಇದೆ. ಈ ಸ್ಥಳೀಯ ಕಾಟನ್ಪೇಟೆ ಪೊಲೀಸ್ ಠಾಣೆ ಅಧಿಕಾರಿಗಳು ಈ ಬೀಟ್ ಪೊಲೀಸರನ್ನ ಈ ಗಲ್ಲಿ ಗಲ್ಲಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಗ್ಯಾಂಗ್ಗಳು ಇಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ನಿಂತ್ಕೊಂಡ್ಬಿಟ್ಟು ನಿಗಾವಣೆ ಮಾಡ್ಕೊಂಡಿರ್ತಾರೆ ಅಂತ ನಮ್ಮ ಅನಿಸಿಕೆ. ಈ ಕಾಟನ್ಪೇಟೆ ಹಿರಿಯ ಅಧಿಕಾರಿಗಳು ತಕ್ಷಣ ಈ ಗಸ್ತನ್ನ ಪೊಲೀಸ ನೇಮಕ ಮಾಡೋದ್ರ ಮೂಲಕ ಈ ತಿರುಗಾಡೋರನ್ನ ನಿಗಾ ವಹಿಸಿ ಸಾರ್ವಜನಿಕರಿಗೆ ಆಗ್ತಿರೋ ತೊಂದರೆನ ನಿವಾರಿಸಬೇಕಾಗಿ ಈ ಒಂದು ಸುದ್ದಿಗಾರ ಮನವಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನನ್ನು ಒತ್ತಿ.